ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ನಾನು ಒಂದೊಂದು ಅನ್ಬಾಕ್ಸಿಂಗ್ ವೀಡಿಯೋ ಮಾಡುವ ಅಂತ ತಿಳ್ಕೊಂಡೆ. ನಾನು ಹಾಗೂ ಈಗೂ ಐಫೋನ್ 15 ಪ್ರೊ ಮ್ಯಾಕ್ಸ್ ನಾನು ಸಹ ಬೈ ಮಾಡಿದ್ದೇನೆ. ಸೊ ನಾನು ಸ್ವಲ್ಪ ದಿನ ಆದ ನಂತರ ನಾನು ಊರಿಗೆ ಹೋಗು ಅಂತೇಳಿ ಪ್ಲ್ಯಾನ್ ಮಾಡಿದ್ದೇನೆ. ಸೊ ಅದಕ್ಕೋಸ್ಕರ ಅಂತೇಳಿಯೇನಲ್ಲ, ಆದರೂ ನಾನು ಇಲ್ಲಿ ಇಷ್ಟು ವರ್ಷ ಕೆಲಸ ಮಾಡಿದ್ದಕ್ಕೆ ಒಂದು ಮೊಬೈಲ್ ಆದರೂ ನನ್ನ ಹತ್ರ ಇರಬೇಕು ತಾನೆ. ಸೊ ಅದಕ್ಕೋಸ್ಕರ ನನಗೂ ಒಂದು ಸ್ವಲ್ಪ ಆಸೆ ಇತ್ತು, ಒಂದು ಕಾಸ್ಟ್ಲಿ ಮೊಬೈಲ್ ನನ್ನ ಹತ್ರನೇ ಇರಬೇಕು ಅಂತೇಳಿ. ಸೊ ನಾನು ವ್ಲಾಗಿಂಗ್ ಎಲ್ಲ ಮಾಡೋದು ನಂಗೆ ತುಂಬಾ ಒಂದು ಏನಂತಾರೆ ಕಂಫರ್ಟಬಲ್ ಅಂತೇಳಿ ಹೇಳ್ತಾರಲ್ಲ, ಹಾಗೆ ನನಗೆ ಸ್ಟೋರೇಜ್ ಎಲ್ಲನೂ ಚೆನ್ನಾಗಿರುತ್ತೆ, ವಿಡಿಯೋ ಕ್ವಾಲಿಟಿನೂ ಚೆನ್ನಾಗಿರುತ್ತೆ. ಸೊ ಅದಕ್ಕೋಸ್ಕರ ನಾನು ಒಂದು ಐಫೋನ್ ತೊಗೊಂಡೆ. ಆ್ಯಕ್ಚುಲಿ ಎಲ್ಲರೂ ಏನು ತೊಗೊಂಡ್ರು, ಏನಾದರೂ ತೊಗೊಂಡ್ರೆ, ಏನಾದರೂ ವಿಶೇಷಗಳಿದ್ರೆ ಎಲ್ಲನೂ ಅಪ್ಲೋಡ್ ಮಾಡ್ತಾ ಇರ್ತಾರೆ ಬೇಗ ಬೇಗ. ಸೊ ನಾನು ಮಾತ್ರ ಯಾಕೆಂತ ಗೊತ್ತಿರ, ನಾನು ಯಾವತ್ತೂ ಸಹ ಏನು ಅಪ್ಲೋಡ್ ಮಾಡಿದ್ರೂ ಸಹ ಲೇಟಾಗಿ ಅಪ್ಲೋಡ್ ಮಾಡೋದು. ಸೊ ಇದು ಬಂದು ನಾನು ಈ ಮೊಬೈಲ್ ಬಂದು ನಾನು ಐಫೋನ್ 15 ಪ್ರೊ ಮ್ಯಾಕ್ಸ್ ಬಂದು ನಾನು ತೊಗೊಂಡದ್ದು ನವೆಂಬರ್ ತಿಂಗಳಲ್ಲಿ. ಅಪ್ಲೋಡ್ ಮಾಡ್ತಿರೋದು ಮಾತ್ರ ನನಗೆ ಈ ತಿಂಗಳಲ್ಲಿ. ಹಾಗೆ ಎಲ್ಲರಿಗೆ ಸಹ ಒಂದು ಆಸೆ ಇರ್ತದೆ ಒಂದು ಐಫೋನ್ ತೆಗಿಬೇಕು ಅಂತೇಳಿ. ಕೆಲವರೆಲ್ಲ ತಿಳ್ಕೊಳ್ತಾರೆ ಐಫೋನ್ ಇದ್ದವರೆಲ್ಲ ರಿಚ್ ಅಂತೇಳಿ. ಐಫೋನ್ ಇದ್ದವರೆಲ್ಲ ರಿಚ್ ಏನಲ್ಲ, ಅವರು ಕಷ್ಟಪಟ್ಟು ದುಡ್ದು ಸೇವಿಂಗ್ಸ್ ಎಲ್ಲ ಮಾಡಿ ನಾವೆಂತ ಮಾಡ್ತೇವೆ ಒಂದು ಐಫೋನ್ನ ತೊಗೊಳ್ತೇವೆ. ಸೊ ನಾನು ಹಾಗೆ ಮಾಡಿದ್ದು ಸ್ವಲ್ಪ ಇಲ್ಲಿ ಬಂದು ನಾನು ಸ್ವಲ್ಪ ಹಣವನ್ನು ಸೇವಿಂಗ್ಸ್ ಮಾಡಿ ನಾನು ಐಫೋನ್ ತೊಗೊಂಡ್ಬಿಟ್ಟೆ. ಸೊ ಎಲ್ಲರೂ ನಮ್ಮದು ಫ್ರೆಂಡ್ಸ್ ಎಲ್ಲ ತೊಗೊಳ್ತಾರೆ ಅಂತ ಹೇಳಿದ್ದಕ್ಕೆ ಮಾತ್ರ ತೊಗೊಂಡಿದ್ದು ಅಂತೇನಲ್ಲ, ಆದರೆ ಸಹ ನಮಗೆ ತೊಗೋಬೇಕು ಅಂತ ಇತ್ತು. ಸೊ ಹಾಗೆ ನಾನು ಸಹ ಎಲ್ಲರಿಗೆ ಸಹ ಒಂದು ಏನಂತ ಹೇಳ್ತಾರೆ, ಒಂದು ಕಾಲ ಅಂತ ಬರ್ತದೆ, ಆ ಟೈಮ್ ಬರುವಾಗ ಎಲ್ಲನೂ ಸರಿಯಾಗುತ್ತೆ ಅಂತ ಹೇಳ್ತಾರಲ್ಲ, ಹಾಗೆ ಏನೇ ಒಂದು ಪ್ರಾಬ್ಲಮ್ ಇದ್ದರೂ ಮೂವ್ ಆನ್ ಎಲ್ಲನೂ ಆಗೋದು ಒಳ್ಳೇದಕ್ಕೆ ಅಂತೇಳಿ ತಿಳ್ಕೊಳ್ಳಿ. ಸೊ ಹಾಗೂ ಈಗ ನನಗೆ ಸಹ ಒಂದು ಐಫೋನ್ ಸಿಕ್ಕಿತ್ತು ಅಂತೇಳಿದ್ರೆ ತುಂಬಾ ಖುಷಿ ಆಗ್ತಂಟು. ಸೊ ನಿಮಗೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಯ್ತು ಅಂತ ಅಂದ್ಕೋತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಮಾಡೋದಂತ ಮರೆಯಬೇಡಿ ಅಂತ ಹೇಳ್ತಾ ಈ ವಿಡಿಯೋ ನಾನು ಇಲ್ಲಿ ಮುಗಿಸ್ತೇನೆ. ಬರ್ಬೇಕಿ.